ನನ್ನ ಕಾರಲ್ಲಿ ದುಡ್ಡಿರುತ್ತೆ ಅಂತ ಆರೋಪವನ್ನ ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆ ನನ್ನ ಕಾರಲ್ಲಿ ಬಂದು ಕೂರ್ಲಿ ಅಂತ ಶೋಭಾ ಕರಂದ್ಲಾಜೆಗೆ DK ಶಿವಕುಮಾರ್ ಅವರು ನೇರವಾಗಿ ಸವಾಲನ್ನ ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಒಂದು ಆರೋಪವನ್ನ ಮಾಡಿದ್ರು. ಅಕ್ರಮವಾಗಿ ಗಳಿಸಿರೋ ಹಣವನ್ನ ಇಲ್ಲಿಗೆ ಅಂದ್ರೆ ಕುಂದಗೋಳಕ್ಕೆ ತಂದು ಇವರು ಚೆಲ್ತಾ ಇದ್ದಾರೆ, ಹಂಚ್ತಾ ಇದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು ಜನರಿಗೆ, ಮತದಾರರಿಗೆ ಹಣದ ಆಮಿಷವನ್ನ ಒಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಈ ಆರೋಪಕ್ಕೆ DK ಶಿವಕುಮಾರ್ ಅವರಿಗೆ ತಿರುಗೇಟನ್ನ ಕೊಟ್ಟಿರೋದು. ನನ್ನ ಕಾರಲ್ಲಿ ದುಡ್ಡಿರುತ್ತೆ ಅಂತ ಆರೋಪ ಮಾಡಿದಾರಲ್ಲ, ಶೋಭಾ ಕರಂದ್ಲಾಜೆ ಅವರು ಬಂದು ನನ್ನ ಕಾರಲ್ಲಿ ಕೂರ್ಲಿ ಅಂತ ಹೇಳಿದಾರೆ. ಕುಂದಗೋಳದ ಜನರನ್ನ, ಕುಂದಗೋಳದ ನಾಯಕರನ್ನ, ಕುಂದಗೋಳದ ಚುನಾಯಿತ ಪ್ರತಿನಿಧಿಗಳನ್ನ ಖರೀದಿ ಮಾಡಬೇಕು ಅಂತ ಕುಂದಗೋಳಕ್ಕೆ ಇವತ್ತು ಬಂದಿದ್ದಾರೆ ಹೊರತು ಅಭಿವೃದ್ಧಿ ಬಯಸಿ ಮಾಡಬೇಕು ಅಂತ ಕುಂದಗೋಳಕ್ಕೆ ಬಂದಿರುವ ಮಂತ್ರಿಯಾಗಿ ನಾನು ನಿಮ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಕುಂದಗೋಳದ ಜನ, ಕುಂದಗೋಳದ ಕಾರ್ಯಕರ್ತರು, ಕುಂದಗೋಳದ ಚುನಾಯಿತ ಪ್ರತಿನಿಧಿಗಳು ಬಿಕಾರಿಗಿದ್ದಾರೆ, ಬಿಕಾರಿಗಿದ್ದಾರೆ. ಸಿದ್ದರಾಮಯ್ಯ ಅವರು ಕೇಳಿಸ್ಕೊಳ್ಳಿ, ಕುಮಾರಸ್ವಾಮಿ ಅವರು ಕೇಳಿಸ್ಕೊಳ್ಳಿ, DK ಶಿವಕುಮಾರ್ ಅನ್ನು ಇಲ್ಲಿ ಕೇಳ್ತಿದ್ದೀರಿ. ಇಲ್ಲಿಯ ಜನ ಹೇಳ್ತಾ ಇದ್ದಾರೆ, ನಾವ್ಯಾರು ಕರೆದಿದ್ದಿಲ್ಲ, ನಾವ್ಯಾರು ಬಿಟ್ಟಿಲ್ಲ. DK ಶಿವಕುಮಾರ್ ಓಡಾಡುವಂತ ವಾಹನಗಳ ಟೈರ್ಗಳನ್ನ ಚೆಕ್ ಮಾಡಬೇಕು, ಟೈರ್ಗಳಲ್ಲಿ ಹಣ ಸಾಗಿಸ್ತಾರೆ. ನನ್ನ ಗಾಡಿ ಅವರೇ ಬಂದು ಕೂತ್ಕೊಂಡಿರ್ಲಿ, ಯಾವಾಗ್ಲೂ ಚೆಕ್ ಹಾಕ್ಬೇಕು. ನನ್ನ ಗಾಡಿಲಿ ಅವರೇ ಕೂತ್ಕೊಳ್ಳಿ, ಯಾರು ಬೇಡ ಅಂತಾರೆ. ಶೋಭಾ ಕರಂದ್ಲಾಜೆ ಹೇಳಿದ್ರು DK ಶಿವಕುಮಾರ್ ಓಡಾಡುವಂತ ವಾಹನಗಳ ಟೈರ್ಗಳನ್ನ ಚೆಕ್ ಮಾಡಬೇಕು, ಟೈರ್ಗಳಲ್ಲಿ ಹಣ ಸಾಗಿಸ್ತಾರೆ. ನನ್ನ ಗಾಡಿ ಅವರೇ ಬಂದು ಕೂತ್ಕೊಂಡಿರ್ಲಿ, ಯಾವಾಗ್ಲೂ ಚೆಕ್ ಹಾಕ್ಬೇಕು. ನನ್ನ ಗಾಡಿಲಿ ಅವರೇ ಕೂತ್ಕೊಳ್ಳಿ, ಯಾರು. ಏನೋ DK ವಿರುದ್ಧ BJP ಲೀಡರ್ಸ್ ಸಾಕಷ್ಟು ವಾಕ್ ಪ್ರಹಾರವನ್ನು ಮಾಡಿದ್ದಾರೆ. ಯಾರ್ಯಾರು ಯಾವ್ಯಾವ ರೀತಿ ವಾಕ್ ಪ್ರಹಾರ ಮಾಡಿದ್ದಾರೆ ನೋಡೋಣ. DK ಶಿವಕುಮಾರ್ ಅವರು ಮತ್ತು ಅವರ ಸಹೋದರ ಆತ್ಮಾವಲೋಕನ ಮಾಡಿಕೊಳ್ಳಿ. ಭ್ರಷ್ಟಾಚಾರ ಹಣ ಲೂಟಿ ಹೊಡೆದಲ್ಲ, ಅಥವಾ ಟೈರ್ನಲ್ಲಿ ಹಣ ಸಿಕ್ಕರಣ ನಂದಲ್ಲ, ಅವ್ರಿಗೆ ಗೊತ್ತು. ಆದರೆ ಬಂಡತನ ರಾಜಕೀಯದಲ್ಲಿ ಭ್ರಷ್ಟಾಚಾರ ಹಣ ಎಷ್ಟು ದಾಖಲೆ ಸಮೇತ ಸಿಕ್ಕಾಕಿದೆ ಗೊತ್ತಿಲ್ಲ. IT ಎಲ್ಲ ದಾಳಿಯಾಗಿದೆ. ಅವರು ನಿಜವಾಗ್ಲೂ ಸತ್ಯಹರಿಶ್ಚಂದ್ರ ಆಗಿದ್ರೆ, ಸತ್ಯಹರಿಶ್ಚಂದ್ರ ರಾಜಕಾರಣ ಮಾಡಿದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಲ್ಲಿ ಕುಂದಗೋಳ ಕ್ಷೇತ್ರ ಮತಕ್ಷೇತ್ರಕ್ಕಿರ್ಬೋದು, ರಾಜ್ಯಕ್ಕೆ ನೀರಾವರಿ ಮತ್ತು ಅಭಿವೃದ್ಧಿ ಅದನ್ನೇನಾದ್ರು ಹೇಳಿದಾರಾ? ಭಾವುಕರಾಗಿ ಮಾಧ್ಯಮದಲ್ಲಿ ಭಾವುಕರಾಗಿ ನೋಡಬೇಕು. ಶಿವಳ್ಳಿಯವರ ನೆನೆದು ಕಣ್ಣೀರಿಟ್ಟ ಸಚಿವ, ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ DK ಶಿವಕುಮಾರ್ ಅವರೇ, ರಾಜಕಾರಣ ನಮಗೂ ಮಾಡೋಕ್ಕೆ ಬರುತ್ತೆ, ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ. ಹಣ ಇದ್ದ ತಕ್ಷಣ ಸ್ವಾಭಿಮಾನ ಜನರನ್ನ ಖರೀದಿ ಮಾಡೋಕ್ಕಲ್ಲ. ಭಾಳ ದಿವಸ ನಡೆಯಲ್ಲ ನಿಮ್ಮ ಆಟಗಳು, ನಡಿಬೋದು ಎಲ್ಲಿ? ಕೇವಲ ಕನಕಪುರದಲ್ಲಿ ಮಾತ್ರ. ನಮ್ಮ ನಮ್ಮ ಕ್ಷೇತ್ರಗಳು ನಾವೇ ಹೀರೋಗಳು. ಇಲ್ಲೂ ಬಂದು ಕೂತ್ಕೊಂಡು ಕಡಲು ಗಡ್ಡೆ ಹಾಕೋದಲ್ಲ. DK ಶಿವಕುಮಾರ್ ಬರಲಿ, ರಿಸಲ್ಟ್ ನೋಡೋಣ. ಶಿವಮೊಗ್ಗದಲ್ಲೂ ಕೂಡ ಏನು ಎಂಥದ್ದು ಅದೆಂಥದ್ದು ಪದ ಬಳಸ್ತಾರಲ್ಲ ಅಂತ ಅಲ್ಲ ಟ್ರಬಲ್ ಶೂಟರ್ ಬರ್ಲಿಟ್ಟುಕೊಳ್ಳಿ. ಶಿವಮೊಗ್ಗದಲ್ಲೇ ಟ್ರಬಲ್ ಶೂಟರ್ ಬುಕ್ ಭಂಗ ಆಗ್ತೀನಿ ಹೇಳ್ದಂಗೆ ಕೇಳ್ತೀನಿ. ನಾನು ಬಂಡೆ ಅದೆಂಥ ಬಂಡೆ ನನಗೆ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಸಂಘಟನೆ ಮುಂದೆ ಯಾವುದೇ ವ್ಯಕ್ತಿ ಇಲ್ಲ. ಹಣವನ್ನು ಹೂಡಿ ಹಣಬಲದ ಮೂಲಕ ಗೆಲ್ತೇವೆ ಎನ್ನುವಂಥ ಭಾವನೆಗಳಿಂದ DK ಇಲ್ಲಿ ಉಸ್ತುವಾರಿ ಮಾಡಿದ್ದಾರೆ ಎನ್ನುವಂಥದ್ದು ಇದೆ. ನೋಡೇ ಬಿಡ್ತೇವೆ, DK ಅವರ ಹಣಬಲ ಗೆಲ್ಲುತ್ತೋ ಚಿಕ್ಕನಗೌಡರ ಜನಬಲ ಗೆಲ್ಲುತ್ತೋ ಅನ್ನೋದು ಈ ಚುನಾವಣೆ ತೀರ್ಮಾನ ಮಾಡುತ್ತೆ.